ಎಲ್ಲರಿಗೂ ನಮಸ್ಕಾರ. ನಂದು ಹಿಂದಿನ ಸಿನಿಮಾ ಕಿಡಿ, ಅದು ಆ್ಯಕ್ಷನ್ ಥ್ರಿಲ್ಲರ್ ಆಗಿತ್ತು. ಫೋರ್ ಅನ್ನೋ ಸಿನಿಮಾ ಇಟ್ಸ್ ಎ ಕ್ರೈಮ್ ಥ್ರಿಲ್ಲರ್. ಒಂದು ಸ್ಮಾಲ್ ಕಂಟೆಂಟ್ ಇಟ್ಕೊಂಡು ಒಂದು ಬಿಗ್ ಮೇಕಿಂಗ್ ಮಾಡೋಕ್ಕೆ ಹೊರಟಿದ್ದೀವಿ. ಸೊ ಅದ್ಭುತವಾಗಿ ಮೂಡಿ ಬಂದಿದೆ ಕತೆ. ಸೊ ನನಗೆ ಅವರು ಡೈರೆಕ್ಟ್ರು ನೆರೆಟ್ ಮಾಡಿದಾಗ ತುಂಬ ಇಂಪ್ರೆಸ್ ಆಯಿತು. ಸೊ ಕಿಡಿ ಆದ ನಂತರ ನಾನು ಯಾವ ಸಿನಿಮಾನೂ ಒಪ್ಕೊಳ್ಳಿಲ್ಲ, ಯಾಕೆಂದರೆ ನಾನು ಈ ಆ್ಯಕ್ಷನ್ ಥ್ರಿಲ್ಲರ್ ಬೇಸ್ಡೇ ಮಾಡಬೇಕು ಅಂತಲೇ ಅಟ್ಯಾಚ್ ಕೂತಿದ್ದೆ. ಬಟ್ ಈ ಸಬ್ಜೆಕ್ಟ್ ಕೇಳಿದಾಗ ತುಂಬ ಇಂಪ್ರೆಸ್ ಆಯಿತು. ಸೊ ಅದಕ್ಕೋಸ್ಕರ ಓಕೆ. ಸೊ ನಿಮ್ಮ ಪಾತ್ರ ಯಾವ ರೀತಿ ಹೋಗುತ್ತಿದೆ, ನಿಮ್ಮ ಜರ್ನಿ ಎಲ್ಲ? ಈ ಸಿನಿಮಾದಲ್ಲಿ ನನ್ನ ಹಿಂದಿನ ಸಿನಿಮಾದಲ್ಲಿ ಮುಂಗೋಪಿ, ಈ ಸಿನಿಮಾದಲ್ಲಿ ತುಂಬ ಮಾತಾಡ್ತೀನಿ ಆ್ಯಂಡ್ ಮ್ಯೂಸಿಷಿಯನ್ ಆಗಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ನನ್ನ ಕ್ಯಾರೆಕ್ಟ್ರ್ ಬಂದು ಮ್ಯೂಸಿಷಿಯನ್, ತುಂಬ ಜೋವಲಾಗಿರ್ತೀನಿ, ಫುಲ್ ಆಫ್ ಲೈಫ್ ಅಂದರೆ ನಗ್ನಗ್ತಾನೆ ಇರ್ತೀನಿ. ಸೊ ಅದ್ಭುತವಾದಂಥ ಸ್ಕ್ರಿಪ್ಟ್ ಮಾಡಿದ್ದಾರೆ. ತುಂಬ ಇನ್ಡೆಪ್ತ್ ನಾನು ಹೇಳ್ತಾ ಹೋದರೆ ಆ ಕ್ರೈಮ್ ಥ್ರಿಲ್ಲರ್ ಜಾನರ್ ಏನಿದೆ ಆ ಸಾರಾಂಶ ಹೇಳ್ಬಿಡ್ತು. ಸೊ ತಾವೆಲ್ಲ ಸಿನಿಮಾ ನೋಡಿ, ಖಂಡಿತ ಇಷ್ಟ ಆಗುತ್ತೆ. Hi, this is Disha Pandey. You guys have seen me in Jayalalitha, Bombay Mithai and Adhyaksha Nandika. Four is my new film. I have amazing co-actors working with me on this film, amazing director. And my character in the film is about this elegant IT professional girl who is homely at the same time. And the story of the movie revolves around four characters in the film and they have their own journey, emotional journey. Thank you. It's my first debut movie. ತುಂಬ ಚೆನ್ನಾಗಿತ್ತು ಸ್ಕ್ರಿಪ್ಟು. ಆ್ಯಸ್ ಎ ಹಸ್ಬೆಂಡ್ ಕ್ಯಾರೆಕ್ಟರಾಗಿ ನಾನು ಮಾಡಿದೆ. ಸ್ಟೋರಿ ಅಂತೂ ತುಂಬ ಚೆನ್ನಾಗಿದೆ. ಏನು ಕ್ಯಾರೆಕ್ಟರ್? ಒಂಥರ ಕಾಂಟ್ರಾಕ್ಟರ್ ಕ್ಯಾರೆಕ್ಟರ್ ನಂದು. ಸೊ ನಾನೊಂದು ಬಿಲ್ಡರು ಅಥವಾ ಒಂದು ಕಾಂಟ್ರಾಕ್ಟರ್ ಬೇಸ್ಡ್ ಆನ್ ಒಂದು ಕ್ಯಾರೆಕ್ಟರೈಸೇಷನ್ ಇದೆ. ಸೊ ದಿಶಾ ಪಾಂಡೆ ಅವ್ರಿಗೆ ಹಸ್ಬೆಂಡ್ ಆಗಿ ಮಾಡ್ತಾಯಿದ್ದೆ ಪಾತ್ರದಲ್ಲಿ. ಸೊ ಸಿನಿಮಾ ಹೆಸರು 4 ಅಂತ. ಫೋರ್ ಮೂವಿ ಫಸ್ಟ್ ಟೈಮ್ ನಾನು ಆ್ಯಕ್ಷನ್ ಮಾಡ್ತಾಯಿದ್ದೀನಿ. ಇದಕ್ಕೆ ಮುಂಚೆ ಸಿನಿಮಾಗಳಲ್ಲಿ ಸಾಂಗ್ಸ್ ಬರ್ಕೊಂಡಿದ್ದೆ. ಮೊದಲನೇ ಬಾರಿ ನನಗೆ ಒಂದು ಸಿನಿಮಾ ಆ್ಯಕ್ಷನ್ ಮಾಡೋದು ಸಿಕ್ಕಿದೆ. ಅದೇ ಚಿತ್ರಕತೆ ಪ್ರತಿಯೊಂದು ನಾನೇ ಮಾಡ್ಕೊಂಡು ಇವಾಗ ಸಿನಿಮಾ ಆ್ಯಕ್ಷನ್ ಮಾಡ್ತಾಯಿದ್ದೀನಿ. ಫೋರ್ ಸಿನಿಮಾ ಅಂತಂದರೆ ಪ್ರೀತಿ, ದುಡ್ಡು, ಅಧಿಕಾರ, ಮೋಸ, ಈ ನಾಲ್ಕರ ನಡುವೆ ನಡೆಯುವಂಥ ಒಂದು ಕಾನ್ಸೆಪ್ಟು. ಈ ನಾಲ್ಕರ ಹಿಂದೆ ಹೋದಾಗ ಯಾರ್ಯಾರಿಗೆ ಯಾವ್ಯಾವ ಥರದ ತೊಂದರೆ ಆಗುತ್ತೆ, ಯಾರು ಏನು ಬೇಕಾದ್ರೂ ಮಾಡಬಹುದು ಅನ್ನೋದನ್ನು ಈ ಸಿನಿಮಾ ತೋರಿಸೋಕ್ಕೆ ನಾನು ಇದು ಮಾಡ್ತಾಯಿದ್ದೀನಿ, ಟ್ರೈ ಮಾಡಿದ್ದೀನಿ. ಬಟ್ ಆಡಿಯನ್ಸ್ ನೀವು ನನಗೆ ಸಹಕರಿಸ್ಬೇಕು, ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಶೆಡ್ಯೂಲ್ ಬಗ್ಗೆ ಆಲ್ರೆಡಿ ನಾವು 25 ದಿನ ನಾವು ಮಡಿಕೇರಿ ಶೂಟಿಂಗೆಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಸೊ ನೆಕ್ಸ್ಟು ಇನ್ನು ರಿಮೇನಿಂಗ್ ಇನ್ 20 ಡೇಸ್ ಏನಿದೆ ಬೆಂಗಳೂರಲ್ಲಿ ಪ್ಲಾನ್ ಮಾಡ್ತಾಯಿದ್ದೀವಿ. ಬೆಂಗಳೂರು ಸುತ್ತಮುತ್ತ ಎಲ್ಲ ಪ್ಲಾನ್ ಮಾಡ್ತಾಯಿದ್ದೀವಿ. ಸಾಂಗ್ಸ್ ಮಾತ್ರ ಹೊರಗಡೆ ಹೋಗೋದು ಪ್ಲಾನ್ ಮಾಡ್ತಾಯಿದ್ದೀವಿ. ಇನ್ನೊಂದು 25 ಡೇಸ್ ಶೂಟಿಂಗ್ ಇದೆ. ಆಲ್ರೆಡಿ 25 ಡೇಸ್ ಮುಗಿಸ್ಕೊಂಡಿದ್ದೀವಿ. ಟೋಟಲ್ 45 ಡೇಸ್ ಪ್ಲಾನ್ ಮಾಡ್ಕೊಂಡಿದ್ದೀವಿ.